ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಇವತ್ತು ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ, ಒಂದು ಕಪ್ ಹೆಸರುಬೇಳೆ. ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆ ಹಾಕ್ಬಿಟ್ಟು ಮಾಡಿದ್ರೆ. ತೊಳೆದಿಟ್ಟಿದ್ದೀನಿ ಹೆಸರುಬೇಳೆ, ಪಾಲಕ್ ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಉಪ್ಪು, ಸಾಸಿವೆ, ಜೀರಿಗೆ, ಕರಿವೇಸೊಪ್ಪು, ಎಣ್ಣೆ, ಒಣಮೆಣ್ಸಿನ್ಕಾಯಿ, ಹಿಂಗೆ ಹಾಕ್ತೀನಿ ಒಗ್ಗರಣೆಗೆ. ಅದು ಆಮೇಲೆ ನಾನು ತೋರಿಸ್ತೀನಿ. ಫಸ್ಟ್ ಇದೆಲ್ಲ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸರಿ ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ಪಾಲಕ್ ದಾಲ್ಗೆ ನಾನು ಕುಕ್ಕರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ಒಂದು ಕಪ್ ಹೆಸರುಬೇಳೆ ಹಾಕಿದ್ದೀನಿ, ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಹಾಕಿದ್ದೀನಿ, ಒಂದು ಈರುಳ್ಳಿ, ನಾಲ್ಕು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅರಶಿನ ಪುಡಿ, ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಕುಕ್ಕರ್ ಕೂಗಿಸ್ಕೊತೀನಿ ಇವಾಗ ನಾನು. ನೋಡಿ ಫ್ರೆಂಡ್ಸ್, ಪಾಲಕ್ ಸೊಪ್ಪು ಬೆಂದಿದೆ. ಇವಾಗ ಮಸಿ ಬೇಕು. ಮಸಿಯನ್ನು ಉಪ್ಪು ಹಾಕ್ಕೊಳ್ಳೋಣ ಫಸ್ಟು. ಇದರಲ್ಲಿ ನೀರಿದ್ದರೆ ಬಗ್ಸ್ಕೋಬೇಕು, ಆದರೆ ನೀರಿಲ್ಲ ಇದರಲ್ಲಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ನಾನಾದರೆ ಈ ಥರ ಕೆಳಗಡೆ ಇಟ್ಕೊಂಡು ಮಸಿತೀನಿ. ನಮ್ಮ ಕಡೆ ಇದು ಮಸಿಯೋದು ಅಂತಾರೆ, ನಿಮ್ಮ ಕಡೆ ಏನು ಹೇಳ್ತಿರೋ ಕಮೆಂಟ್ ಮಾಡಿ. ಚೆನ್ನಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ನುಣ್ಣಗಾಗಬೇಕು. ತುಂಬ ಸಿಂಪಲ್ಲಾಗಿ 5-5 ನಿಮಿಷದಲ್ಲಿ ಪಾಲಕ್ ದಾಲ್ ರೆಡಿಯಾಗುತ್ತೆ, ತುಂಬ ಟೈಮ್ ಬೇಕಾಗಿಲ್ಲ. ನೋಡಿ, ಇದು ಕರೆಕ್ಟಾಗಿದೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದೆ ಅಲ್ಲಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಚಪಾತಿಗೆ, ರೈಸ್ಗೆ, ಮುದ್ದೆಗೆ, ಎಲ್ಲ ಕಾಂಬಿನೇಷನ್ಗೂ ಇದು ಪಾಲಕ್ ದಾಲ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಥರ ಮಸಿ ಇವಾಗ ಉಪ್ಪು ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ, ಅದಕ್ಕೋಸ್ಕರ ಇವಾಗ ಈ ಥರ ಮಸಿ ಟೈಮಲ್ಲಿ ಉಪ್ಪು ಹಾಕೋದು. ಸಾಕು, ಆಗಿದೆ, ಕರೆಕ್ಟಾಗಿದೆ. ನೋಡಿ, ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಎಣ್ಣೆ, ಆಮೇಲೆ ಒಂದು 5-6 ಬೆಳ್ಳುಳ್ಳಿ ಬೀಡಿಸಿ ಇಟ್ಕೊಂಡಿದ್ದೀನಿ, ಇಂಗು, ಒಣಮೆಣ್ಸಿನ್ಕಾಯಿ, ಕರಿವೇಸೊಪ್ಪು, ಸಾಸಿವೆ, ಜೀರಿಗೆ. ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕ್ಕೊತ ಇದ್ದೀನಿ, ಸ್ವಲ್ಪ ಎಣ್ಣೆ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆಲ್ಲ ಹಾಕ್ಕೊತೀನಿ. ಬೆಳ್ಳುಳ್ಳಿ ಹಂಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಬೆಳ್ಳುಳ್ಳಿ ನಾನು ಹಂಗೆ ಹಾಕ್ತೀನಿ. ದಾಲಲ್ಲಿ ಬೆಳ್ಳುಳ್ಳಿ ತೊಗೊಂಡು ತಿಂದರೆ ಫ್ರೈ ಆಗಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ತೊಗರಿಬೇಳೆ ದಾಲ್ಗೆ ಬೇಕಾಗಿಲ್ಲ, ಬಟ್ ಹೆಸರುಬೇಳೆ ದಾಲ್ಗೆ ಹಾಕಲೇಬೇಕು, ಅವಾಗೇ ಟೇಸ್ಟ್ ಬರೋದದು. ಐದೇ 5 ನಿಮಿಷ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನೋಡಿ, ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇನ್ನೂ ಗಟ್ಟಿ ಬೇಕಾದರೂ ಇದ್ದರೂ ಚೆನ್ನಾಗಿರುತ್ತೆ, ಇಲ್ಲ ನಮಗೆ ಸ್ವಲ್ಪ ನೀರಾಗಿರಲಿ ಅಂದರೆ
ಈ ಕ್ವಾಂಟಿಟಿಯಲ್ಲಿರಲಿ. ನೋಡಿ ಇದು ಕರೆಕ್ಟಾಗಿದೆ. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆ ದಾಲ್ಗೆ ಹಾಕೋಬಿಡೋಣ. ಅಷ್ಟೇ, ದಾಲ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು. ನೋಡಿ ರೆಡಿ ಆಯಿತು, ಹೆಸರುಬೇಳೆ ದಾಲು ಪಾಲಕ್ ಸೊಪ್ಪು ಹಾಕ್ಬಿಟ್ಟು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಪಾಲಕ್ ದಾಲ್ ರೆಡಿ ಆಯಿತು.